अगे ना सिड़ा सिड़ा तुम्बा दिवस ट्रिप होगदे सो आई डिसाइड टू गो कुमार पर्वत ई ट्रेकिंग ऑर्गनाइज माडिरुदु श्रेया एंबवरु अवरु बेसिकली कोझिकोड निंदा सो अवरु बरुवुदु कोझिकोड निंदा ट्रेन अल्ली मैंगलूर वरेगे मैंगलूर निंदा सुब्रह्मण्य तनक अवरे अरेंज माडिद बस बर्तिद्दारे सो अवरन्नु इल्ली वेट माड्तिद्देने ना ईग गंटे बेळग्गे 7 गंटे आग्तवंतु स्वल्प समय इल्ली वेट माड्दे आवागले बस कूड बंतु ಈಗ ಸುಬ್ರಹ್ಮಣ್ಯ ಕಡೆ ಬಸ್ಸಿನಲ್ಲಿ ಹೋಗ್ತಾ ಇದ್ದೇನೆ ಇದು ಮಂಗಳೂರಿನಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ನ್ಯಾಷನಲ್ ಹೈವೇ ಮುಂದೆ ನೋಡುವ ಕುಮಾರ ಪರ್ವತದ ವಿಶೇಷತೆಗಳು ಹಾಗೂ ಏನೆಲ್ಲ ಅಡ್ವೆಂಚರ್ಸ್ ನಮಗಾಗಿ ಕುಮಾರ ಪರ್ವತ ತೆರೆದಿದೆ ಅಂತ ನಾವು ಯಾರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ನಮ್ಮ ಸ್ಕೆಡ್ಯೂಲ್ ಅಲ್ಲಿ ಇರುವುದು ಕೂಡ ಉಪ್ಪಿನ ಅಂಗಡಿಯಲ್ಲಿ ಬ್ರೇಕ್ಫಾಸ್ಟ್ ಅಂತ ಸೊ ಈ ಆದಿತ್ಯ ಹೋಟೆಲ್ನಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸಿದೆವು ಆಕ್ಚುಲಿ ನಾ ಫುಡ್ ವಿಡಿಯೋ ಇದರಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ ಅಂತೇಳಿ ಥಿಂಕ್ ಮಾಡಿದ್ದೆ ಆದರೆ ಇಲ್ಲಿಯ ಇಡ್ಲಿ ಮತ್ತು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ಸೊ ಈ ಒಂದು ವಿಡಿಯೋನ ಇನ್ಕ್ಲೂಡ್ ಮಾಡ್ತೇನೆ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಪುನಃ ನಮ್ಮ ಪ್ರಯಾಣ ಪ್ರಾರಂಭಿಸಿದೆವು ಇನ್ನು ಇಲ್ಲಿಂದ 1 ಗಂಟೆಯಷ್ಟು ಟ್ರಾವೆಲಿಂಗ್ ಇದೆ ಸುಬ್ರಹ್ಮಣ್ಯಕ್ಕೆ ಈ ಒಂದು ವ್ಯೂ ನೋಡಿ ಅಂತೆ ರೋಡಿನ ಎರಡು ಭಾಗದಲ್ಲಿ ಮರಗಳು ಹಾಗೆ ಕೆಲವು ಕಡೆ ಸನ್ ಬೀಮ್ಸ್ಗಳು ತುಂಬ ಚೆನ್ನಾಗಿದೆ ಅಲ್ವಾ ನನಗೆ ಈ ಕ್ಲೈಮೇಟ್ ತುಂಬ ಇಷ್ಟ ಈಗ ನಾವು ಕುಮಾರಧಾರದಲ್ಲಿ ಇದ್ದೇವೆ ಮುಂದೆ ಕಾಣ್ತದೆ ಅಲ್ವಾ ಅದು ಸುಬ್ರಹ್ಮಣ್ಯ ದೇವಸ್ಥಾನದ ಆರ್ಚ್ ಇಲ್ಲೊಂದು ಹೋಟೆಲ್ ನಲ್ಲಿ ಮಧ್ಯಾಹ್ನದ ಫುಡ್ ಗೆ ಹೇಳಿದ್ದೆವು ಸೋ ಆ ಹೋಟೆಲ್ ನ ಓನರ್ ಹೇಳಿದ್ರು ಹಾಫ್ ಆನ್ ಅವರ್ ಕಳಿಬಹುದು ಫುಡ್ ರೆಡಿ ಆಗುವಾಗ ಅಂತ ಆ ಸಮಯದಲ್ಲಿ ಕುಮಾರಧಾರ ರಿವರ್ ನೋಡಿ ಬರುವ ಎಂದು ಹೋದೆ ಆಕ್ಚುಲಿ ಅಲ್ಲಿಯ ವ್ಯೂ ರಿಯಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು ನಮ್ಮ ಈ ಪ್ಲಾನಿಂಗ್ ನಲ್ಲಿ ಇರಲಿಲ್ಲ ಈ ಪ್ಲೇಸ್ ಸೋ ಐ ರಿಯಲಿ ಎಂಜಾಯ್ಡ್ ಈ ಕುಮಾರಧಾರ ನದಿಯಲ್ಲಿ ಅನೇಕ ಮೀನುಗಳಿದೆ ನಾವು ಸ್ವಲ್ಪ ಹೊತ್ತು ಅದಕ್ಕೆ ಫೀಡ್ ಮಾಡಿ ಇಲ್ಲಿ ಸಮಯಗಳನ್ನು ಕಳೆದೆವು ಸ್ವಲ್ಪ ಸಮಯ ಕಳೆದ ಮೇಲೆ ಶ್ರೇಯಾ ಅವರು ಹೇಳಿದ್ರು ಫುಡ್ ರೆಡಿ ಆಗಿದೆ ಹೋಗುವ ಅಂತ ಹೇಳಿ ಸೋ ಅಲ್ಲಿಂದ ನಾವು ತೆರಳಿದೆವು ಹಾಗೆ ಕುಮಾರ ಪರ್ವತ ಟ್ರಕ್ಕಿಂಗಿನ ಬೇಸ್ ಕ್ಯಾಂಪಿಗೆ ಬಂದು ತಲುಪಿದ್ದೇವೆ ಇಲ್ಲಿಗೆ ದೇವರ ಗದ್ದೆ ಅಂತ ಹೆಸರು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ರೈಟಿಗೆ ಬಂದ್ರೆ ಈ ಬೇಸ್ ಕ್ಯಾಂಪಿಗೆ ತಲುಪಬಹುದು ಈ ಬೇಸ್ ಕ್ಯಾಂಪಿನ ಮುಂದೆ ಕಡೆಯೇ ನಾಗಬ್ರಹ್ಮ ಹಾಗೂ ಕೊರಗಜ್ಜ ದೈವಗಳ ಗುಡಿಗಳಿವೆ ಮತ್ತೆ ನೀವು ನಿಮ್ಮದೇ ವೆಹಿಕಲ್ ನಲ್ಲಿ ಬರುವುದಾದ್ರೆ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಬಹುದು ತೊಂದರೆನಿಲ್ಲ ನಮ್ಮ ಟೀಮಿನಲ್ಲಿರುವ ಮೆಂಬರ್ಸ್ ಒಬ್ಬೊಬ್ಬರಾಗಿಯೇ ಇಳಿಯುತ್ತಿದ್ದಾರೆ ಸುಮಾರು 3 ಗಂಟೆಯಷ್ಟು ಕಾಲ ಟ್ರಾವೆಲ್ ಮಾಡಿ ನಾವು ಬಂದದ್ದು ಆ ಸಂತೋಷ ಎಲ್ಲರ ಮುಖದಲ್ಲಿಯೂ ಇದೆ ಟ್ರಕ್ಕಿಂಗ್ ಹೋಗುವ ಮುಂಚೆ ಈ ಬೇಸ್ ಕ್ಯಾಂಪಿನಲ್ಲಿ ಚೆಕ್ಕಿಂಗ್ ಇದೆ ಇಲ್ಲಿ ಕಾಡಿಗೆ ದೋಷ ಉಂಟು ಮಾಡುವಂತೆ ಏನೇ ವಸ್ತುಗಳನ್ನು ಕ್ಯಾರಿ ಮಾಡುವಾಗಿಲ್ಲ ಆಫೀಸರ್ಸ್ ಪ್ರತಿಯೊಬ್ಬರ ಬ್ಯಾಗ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಕೈಯಲ್ಲಿ ಪ್ಲಾಸ್ಟಿಕ್ ಇದ್ದರೆ ಅವರು ಕೌಂಟ್ ಮಾಡಿ ನಮಗೊಂದು ರೆಸಿಪ್ಟ್ ಕೊಡ್ತಾರೆ ಸೊ ರಿಟರ್ನ್ ಬರುವಾಗ ಅಷ್ಟೇ ಪ್ಲಾಸ್ಟಿಕ್ ಇರಬೇಕು ನಮ್ಮಲ್ಲಿ ಆ ಪ್ಲಾಸ್ಟಿಕ್ ಇಲ್ಲದಿದ್ದರೆ ಫೈನ್ ಆಗ್ತಾರೆ ನಮಗೆ ಶ್ರೇಯಾ ಅವರು ಇಲ್ಲಿಯ ರೂಲ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಎಲ್ಲರಿಗೂ ಬೇಸಿಕಲಿ ಅವರೆಲ್ಲ ಕೇರಳದ ಹಲವು ಜಿಲ್ಲೆಗಳಿಂದ ಬಂದವರು ಸೊ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಕನ್ನಡ ಕೂಡ ಬರುವುದಿಲ್ಲ ಕೊನೆಗೆ ಇಲ್ಲಿಯ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಅರೌಂಡ್ 11 o'clockಗೆ ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದೆವು ಈ ಕುಮಾರ ಪರ್ವತ ಟ್ರಕ್ ಎರಡು ಪಾರ್ಟಾಗಿ ಅಪ್ಲೋಡ್ ಮಾಡ್ತೇನೆ ಇದು ಪಾರ್ಟ್ ಫಸ್ಟ್ ನಮ್ಮೊಟ್ಟಿಗೆ ಒಬ್ಬರು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಇದ್ದರು ಅವರ ಹೆಸರು ಸಾಜ್ ಅಂತ ಹೇಳಿ ಅವರು ಇಲ್ಲಿ ಕ್ಯಾಪ್ಚರ್ ಮಾಡಿದಂತಹ ಕೆಲವು ಫೋಟೋಸ್ ಪಾರ್ಟ್ ಸೆಕೆಂಡ್ನಲ್ಲಿ ಇನ್ಕ್ಲೂಡ್ ಮಾಡ್ತೇನೆ ಮಿಸ್ ಮಾಡಬೇಡಿ ಹೀಗೆ ಒಟ್ಟಾಗಿ ಎಲ್ಲರೂ ನಡ್ಕೊಂಡು ಹೋಗುವಾಗ ಪ್ರಾಣಿಗಳ ಶಬ್ದ ಅಥವಾ ಪಕ್ಷಿಗಳು ಏನೂ ಕಾಣಲಿಕ್ಕಿಲ್ಲ ಸೊ ಐ ಡಿಸೈಡ್ ಟು ಗೋ ಅಲೋನ್ ಈ ಕುಮಾರ ಪರ್ವತ ಟ್ರಕ್ ಎರಡು ಬದಿಯಿಂದ ಸ್ಟಾರ್ಟ್ ಮಾಡ್ಬೋದು ಒಂದು ನಾವು ಬಂದ ಸುಬ್ರಹ್ಮಣ್ಯ ಆ ಬದಿಯಿಂದ
ಇನ್ನೊಂದು ಸೋಮವಾರಪೇಟೆ, ಅಲ್ಲಿಂದ ಕೂಡ ಟ್ರಕ್ಕಿಂಗ್ ಮಾಡ್ಬೋದು. ಇಲ್ಲಿಂದ ಕುಮಾರ ಪರ್ವತದ ಟಾಪಿಗೆ 12 ಕಿಲೋಮೀಟರ್ಸ್, ಹಾಗೆ ಟೋಟಲ್ ಅಪ್ ಆ್ಯಂಡ್ ಡೌನ್ 24 ಕಿಲೋಮೀಟರ್ಸ್ ಆಗ್ತದೆ. ನಾವು ಮಾತ್ರ ರಿಟರ್ನ್ ಈ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರುವುದಿಲ್ಲ. ನಮ್ಮ ಶೆಡ್ಯೂಲ್, ಇವತ್ತು ನಾವು ಗಿರಿಗದ್ದೆ ಫಾರೆಸ್ಟ್ ಆಫೀಸ್ನಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಕುಮಾರ ಪರ್ವತಕ್ಕೆ, ದೆನ್ ಅಲ್ಲಿಂದ ಪುಷ್ಪಗಿರಿ ಫಾರೆಸ್ಟ್ ಆಫೀಸಿನಲ್ಲಿ ನಮ್ಮ ಈ 2 ಡೇಸ್ ಟ್ರಕ್ಕಿಂಗ್ ಎಂಡ್ ಆಗ್ತದೆ. ಫಸ್ಟ್ 3 ಕಿಲೋಮೀಟರ್ ಅಷ್ಟು ಇದೇ ಡೆನ್ಸ್ ಫಾರೆಸ್ಟ್ನಲ್ಲಿ ನಮಗೆ ಟ್ರಕ್ಕಿಂಗ್. ಈಗ ಸಮಯ 12 ಗಂಟೆ ಆಗ್ತಾ ಬಂತು, ಆದರೂ ಬಿಸಿಲಿನ ತಾಪ ಅಷ್ಟು ಗೊತ್ತೇ ಆಗುವುದಿಲ್ಲ. ಇಲ್ಲಿ ಒಬ್ಬನೇ ನಡ್ಕೊಂಡು ಹೋಗುವಾಗ ಪಕ್ಷಿಗಳ ಹಾಗೆ ಮರಗಳ ಶಬ್ದ ಎಲ್ಲ ಕೇಳಿಸ್ತದೆ. ನಡ್ಕೊಂಡು ಬರುವಾಗ ಹಾಗೆ ಒಂದು ಬೋರ್ಡ್ ಕಂಡೆ, ಅದರಲ್ಲಿ ಗಿರಿಗದ್ದೆಗೆ ಹಾಗೂ ಫಾರೆಸ್ಟ್ ಆಫೀಸಿಗೆ ದಾರಿಂತಿತ್ತು. ಮುಂದೆ ಈ ಕಾಡಿನಲ್ಲಿ ಒಂದು ವಾಟರ್ ಸ್ಟ್ರೀಮ್ ಸಿಕ್ಕಿತ್ತು. ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದೆ. ಹಾಗೆ ಸ್ವಲ್ಪ ಫ್ರೆಶ್ ಆಗಿ ಮತ್ತು ನನ್ನ ಕೈಯಲ್ಲಿರುವ ವಾಟರ್ ಬಾಟಲ್ನಲ್ಲಿ ನೀರು ಖಾಲಿಯಾಗಿತ್ತು, ಸೊ ಅದು ಸಹ ಫಿಲ್ ಮಾಡಿದೆ. ಇಲ್ಲಿ ತುಂಬ ಬಟರ್ಫ್ಲೈಸ್ ಇದೆ, ಆದರೆ ಅದು ವೀಡಿಯೋದಲ್ಲಿ ಹಾಗೆ ಕಾಣ್ತಾ ಇಲ್ಲ. ಗಿರಿಗದ್ದೆ ಫಾರೆಸ್ಟ್ ಆಫೀಸಿಗೆ ಇನ್ನೂ 4 ಕಿಲೋಮೀಟರ್ ಇದೆ. ಆ ದಟ್ಟವಾದ ಕಾಡನ್ನು ದಾಟಿ ಹುಲ್ಲು ಮೈದಾನಕ್ಕೆ ತಲುಪಿದ್ದೇವೆ. ಹುಲ್ಲು ಮೈದಾನದ ಮುಂಚೆ ಎಲ್ಲೋ ಒಂದು ಭೀಮನ ಬಂಡೆ ಎಂಬ ದೊಡ್ಡ ಬಂಡೆ ಕಲ್ಲಾಗಬೇಕು. ನನಗೆ ಎಲ್ಲೋ ದಾರಿ ತಪ್ಪಿದ ಕಾರಣ ಅದು ನನಗೆ ಮಿಸ್ ಆಗಿದೆ. ಸೊ ನೀವು ಮುಂದೆ ಬರುವಾಗ ನೀವು ಮಿಸ್ ಮಾಡಬೇಡಿ. ಟ್ರಕ್ಕಿಂಗ್ ಆರ್ಗನೈಸ್ ಮಾಡಿದ ಶ್ರೇಯಾ ಅವರು, ಇವರು ಈ ಥರ ಆಲ್ ಇಂಡಿಯಾ ಲೆವೆಲಲ್ಲಿ ಅನೇಕ ಟ್ರಕ್ಕಿಂಗ್ ಆರ್ಗನೈಸ್ ಮಾಡ್ತಾರೆ. ಇವರ ಇನ್ಸ್ಟಾಗ್ರಾಮ್ ಪೇಜ್ ಗ್ರೀನ್ ಟ್ರಯಲ್ಸ್ ಅಂತ ಹೇಳಿ, ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡ್ತೇನೆ. ಇನ್ಸ್ಟಾಗ್ರಾಮಿನಲ್ಲಿ ಫಾಲೋ ಮಾಡಿ. ಹಾಗೆ ಮುಂದೆ ಈ ಥರ ಟ್ರಕ್ಕಿಂಗ್ ಆರ್ಗನೈಸ್ ಮಾಡುವಾಗ ನೀವು ಕೂಡ ಬನ್ನಿ. ಫೈನಲಿ ಶೇಷ ಪರ್ವತ ಕಾಣಿಸ್ತಾ ಇದೆ. ಇಲ್ಲಿಂದ ನೋಡುವಾಗ ಹತ್ತಿರದಲ್ಲಿ ಇರುವಾಗೆ ಕಾಣ್ತದೆ, ಆದರೆ ಶೇಷ ಪರ್ವತಕ್ಕೆ 5 ಕಿಲೋಮೀಟರ್ಸ್ ಇದೆ. ಹಾಗೆ ನಮ್ಮ ಕುಮಾರ ಪರ್ವತ ಕೂಡ ಅದರ ಬ್ಯಾಕ್ ಸೈಡಲ್ಲಿ ಇರುವುದು. ಈ ಕುಮಾರ ಪರ್ವತ ಟ್ರಕ್ಕಿಂಗ್ ಕರ್ನಾಟಕದಲ್ಲೇ ತುಂಬ ಡಿಫಿಕಲ್ಟ್ ಆಗಿರುವ ಟ್ರಕ್, ಆದ್ದರಿಂದ ಫಿಸಿಕಲಿ ಫಿಟ್ ಆಗಿ ಇರೋದು ತುಂಬ ಇಂಪಾರ್ಟೆಂಟ್. ಟ್ರೆಕ್ ಮಾಡುವಾಗ ಎನರ್ಜಿ ಕೂಡ ಬೇಕಾಗ್ತದೆ, ಸೊ ನೀವು ಡ್ರೈ ಫ್ರೂಟ್ಸ್ ತಗೊಳ್ಳಿ. ಫೈನಲಿ ಇವತ್ತಿನ ಡೆಸ್ಟಿನೇಷನ್ ಆದ ಭಟ್ಟರಮನೆ ಅಥವಾ ಗಿರಿಗದ್ದೆಗೆ ತಲುಪುವಾಗ ನಮ್ಮ ಟೀಮಿನ ಒಬ್ಬೊಬ್ಬರಾಗಿ ಎಲ್ಲರೂ ಬಂದರು. ಕೆಳಗೆ ಭಟ್ಟರಮನೆ ಕಾಣಿಸ್ತದೆ. ಇಲ್ಲಿ ಬರುವ ಎಲ್ಲ ಟ್ರಕ್ಕರ್ಸಿಗೂ ಇಲ್ಲಿಂದಲೇ ಊಟ. ಒಂದು ಊಟಕ್ಕೆ 150 ಚಾರ್ಜ್ ತಗೊಳ್ತಾರೆ. ಊಟದ ರೇಟ್ ಗೆಲ್ಲುವಾಗ ಹೆಚ್ಚಾಗಿದೆ ಅಂತೇಳಿ ಥಿಂಕ್ ಮಾಡ್ಬೋದು, ಆದರೆ ಅವರ ಊಟ ಪ್ರಿಪೇರ್ ಮಾಡಲಿಕ್ಕೆ ಅದಕ್ಕೆ ಬೇಕಾದ ಸಾಮಾನು ಎಷ್ಟೋ ಕಿಲೋಮೀಟರ್ ನಡ್ಕೊಂಡೋಗಿ ತರ್ತಾರೆ. ಇಲ್ಲಿ ಟೆಂಟ್ ಎಲ್ಲ ಕಾಣ್ತಾ ಇದೆ. ನಾವೀಗ ಫಾರೆಸ್ಟ್ ಆಫೀಸ್ ಗಿರಿಗದ್ದೆಗೆ ಬಂದಿದ್ದೇವೆ. ಈ ಫಾರೆಸ್ಟ್ ಆಫೀಸಿನಲ್ಲಿ ಸ್ವಲ್ಪ ಪ್ರೊಸೀಜರ್ಸ್ ಇದೆ, ಆದಮೇಲೆ ನೈಟ್ ಸ್ಟೇಗಿರುವ ಟೆಂಟ್ ಇಲ್ಲಿಂದ ಪ್ರೊವೈಡ್ ಮಾಡ್ತಾರೆ ನಮಗೆ. ಇಲ್ಲಿಂದ ಟೆಂಟ್ ಪ್ರೊವೈಡ್ ಮಾಡ್ತಾರಲ್ಲ, ಅದಕ್ಕೆ 700 ರುಪೀಸ್ ಚಾರ್ಜ್ ತಗೊಳ್ತಾರೆ. ಅಲ್ಲದೆ ನಾವೇ ಟೆಂಟ್ ತರೋದಾದರೆ ಅದಕ್ಕೆ ಗ್ರೌಂಡ್ ಚಾರ್ಜ್ ಮಾತ್ರ, ಅದು 75 ರುಪೀಸ್. ಇಲ್ಲಿಗೆ ಬಂದಿರುವುದು ಹೆಚ್ಚು ಜನ ಕೂಡ ಬೆಂಗಳೂರು ಕಡೆಯಿಂದ. ಇವಾಗ 6 ಆಗ್ತಾ ಬಂತು, ಸೊ ಸನ್ಸೆಟ್ ನೋಡಬೇಕು ಅಂತೇಳಿ ಬೆಟ್ಟದ ಮೇಲೆ ಬಂದಿದ್ದೇನೆ. ನಮ್ಮ ಟೀಮ್ ಮೆಂಬರ್ಸ್ ಮುಂಚೆನೆ ಇಲ್ಲಿ ಬಂದು ಸನ್ಸೆಟ್ ಫೋಟೋಸ್ ತೆಗಿತಿದ್ದಾರೆ. ಟ್ರಕ್ಕಿಂಗ್ ಡಿಫಿಕಲ್ಟ್ ಆಗಿರ್ಬೋದು, ಆದರೆ ಅದನ್ನೆಲ್ಲ ಮೀರಿ ಈಗ ಈ ಸನ್ಸೆಟ್ ನೋಡುವಾಗ ಎಷ್ಟು ಖುಷಿ. ಕುಮಾರ ಪರ್ವತದ ವಿಶೇಷತೆಗಳು ಮುಗಿಯುವುದಿಲ್ಲ. ಇವತ್ತು ಈ ನೈಟ್ ವ್ಯೂನೊಂದಿಗೆ ಇಲ್ಲಿನ ಪಾರ್ಟ್ 1 ಮುಗಿಸ್ತೇನೆ.